ಚನ್ನಪಟ್ಟಣದ ಪಟ್ಟ ಯಾರಿಗೆ ಸಿಕ್ಕುತ್ತೆ ಯಾರಿಗೆ ದಕ್ಕುತ್ತೆ ಅನ್ನೋ ಕುತೂಹಲದ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರು ಏನ್ ಹೇಳಿದ್ದಾರೆ ನೋಡ್ತಾ ಹೋಗೋಣ ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಸಿಪಿ ಯೋಗೇಶ್ವರ್ ಕೂಡ ನಿಲ್ಲಬೇಕು ಅಂತ ಹೇಳ್ತಾರೆ ಬಯಸ್ತಾ ಇದ್ದಾರೆ ಅವರು ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೊಟ್ಟ ಸ್ಟೇಟ್ಮೆಂಟ್ ಇದು ನ್ಯಾಯಯುತ ಚರ್ಚೆ ಮಾಡೋದಾದ್ರೆ ನಮಗೆ ಚನ್ನಪಟ್ಟಣ ಬರಬೇಕು ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಇವತ್ತು ಈ ಬಗ್ಗೆ ಸಭೆ ಇದೆ ಸಭೆಯ ನಂತರ ಅಭ್ಯರ್ಥಿಯ ಘೋಷಣೆ ಆಗತ್ತೆ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ಚನ್ನಪಟ್ಟಣ ವಿಚಾರದಲ್ಲಿ ನಮ್ಮ ಪಕ್ಷದ ಪರವಾಗಿ ನಿರ್ಧಾರವನ್ನು ನಾವು ಮಾಡಬೇಕು ಆ ನಿರ್ಧಾರವನ್ನು ನಾವು ಮಾಡ್ತೀವಿ ಇವತ್ತು ಅಂತ ಹೇಳ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಸ್ನೇಹಿತರುಗಳು ಸಹ ದೆಹಲಿ ಮಟ್ಟದಲ್ಲಿ ಏನು ಸಮಸ್ಯೆ ಇಲ್ಲ ದೆಹಲಿ ಮಟ್ಟದಲ್ಲಿ ಈಗಾಗಲೇ ಆ ಕ್ಷೇತ್ರ ನಾನು ಏನು ಕಳೆದ ಎರಡು ಬಾರಿ ಸ್ಪರ್ಧೆ ಮಾಡಿದ್ದೇನೆ ಪ್ರತಿನಿಧಿಸಿದ್ದೇನೆ ಜೆ ಡಿ ಎಸ್ನ ಕ್ಷೇತ್ರ ಅಂತಕ್ಕಂಥದ್ದು ಅವರಲ್ಲಿದೆ ಆದರೆ ಇಲ್ಲಿ ಸ್ಥಳೀಯವಾಗಿ ಕೆಲವು ಬಿ ಜೆ ಪಿ ನಾಯಕರುಗಳ ಸ್ವಲ್ಪ ಪ್ರತಿಕ್ರಿಯೆಗಳನ್ನು ಗಮನಿಸಿದ್ದೇನೆ ಆದರೆ ಒಂದು ಮೈತ್ರಿ ಧರ್ಮವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಿಂದ ಈಗ ಮೂರು ಲೋಕ್ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಏನಿದೆ ಚನ್ನಪಟ್ಟಣ ಜನತಾಳಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ಪಡೆ ಇರತಕ್ಕಂಥದ್ದು ಈಗ ಲೋಕಸಭೆಗೆ ಬಿ ಜೆ ಪಿಗೆ ನಾವು ಸೀಟ್ ಬಿಟ್ಟುಕೊಟ್ಟು ಗೆಲ್ಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕುಟುಂಬದಿಂದಲೇ ಅಭ್ಯರ್ಥಿ ಪಿಯಿಂದ ನಿಲ್ಲಿಸುದು ಆ ರೀತಿಯ ಒಂದು ಔದಾರ್ಯ ಇವತ್ತು ಅವರಿಂದಲೂ ಬರಬೇಕು ನನ್ನ ಅಭಿಪ್ರಾಯದಲ್ಲಿ ಅವರು ನಾಮಪತ್ರ ಸಲ್ಲಿಸ್ತಕ್ಕಂಥ ವಿಷಯ ನನ್ನ ಹತ್ರ ಏನು ಚರ್ಚೆ ಆಗಿಲ್ಲ ನನ್ನ ಮುಂದೆ ಯಾವುದೇ ರೀತಿಯಲ್ಲಿ ಪ್ರಸ್ತಾವನೆಗಳು ಬಂದಿಲ್ಲ ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡಿದ್ದಾರೆ ಬೇರೆ ಪಕ್ಷದಿಂದ ಪಕ್ಷೇತರ ಅಭ್ಯರ್ಥಿ ಆಗ್ತಾರೆ ಈ ರೀತಿಯ ಕತೆಗಳು ಕಳೆದ ಹದಿನೈದು ದಿವಸದಿಂದ ಏನು ಓಡಾಡ್ತಾ ಇದೆ ನನ್ನ ಮುಂದೆ ಅದು ವಿಷಯ ಡೀಟೇಲ್ಸ್ ಕೊಡ್ತಾರೆ ವಿನಯ್ ನಿರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವಿನಯ್ ಆಫರು ಕೊಡ್ತಾ ಇದ್ದೀವಿ ಕಂಡೀಷನ್ಸ್ ಅನ್ನು ಅಟ್ಯಾಚ್ ಮಾಡ್ತಾ ಇದೀವಿ ಅಂತ ಜೆಡಿಎಸ್ ನಾಯಕರ ಮಾತಿನ ದಾಟಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆಫರ್ ಅನ್ನು ಎಕ್ಸೆಪ್ಟ್ ಮಾಡ್ತಾರ ಸಿ ಪಿ ಯೋಗೇಶ್ವರ್ ಅಥವಾ ಬಿಜೆಪಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕನಸು ಕಾಣ್ತಾ ಇದ್ದಂತಹ ಕನಸಿಗೆ ಈಗ ತಣ್ಣೀರಚುವಂತಹ ಸಮಯಾನ ಏನಾಗ್ತಾ ಇದೆ ಸದ್ಯಕ್ಕೆ ಮಮತಾ ಚನ್ನಪಟ್ಣ ಉಪಚುನಾವಣೆಯ ಅಭ್ಯರ್ಥಿ ಆಯ್ಕೆ ಗೊಂದಲ ಏನಿದೆ ಸಾಕಷ್ಟು ಮೈತ್ರಿ ಪಕ್ಷದಲ್ಲಿ ಜಟಿಲ ಆಗ್ತಾ ಇದೆ ದಿನನಂದಿನಕ್ಕೆ ಗೊಂದಲಗಳೇ ಹೆಚ್ಚಾಗ್ತಾ ಇರುವಂಥದ್ದು ಯಾಕೆಂದರೆ ಈಗಾಗಲೇ ಸಿ ಪಿ ಯೋಗೇಶ್ವರ್ ಅವರು ನನಗೆ ಬಿ ಜೆ ಪಿ ಕಡೆಯಿಂದ ಟಿಕೆಟ್ ಬೇಕು ಇಲ್ಲವಾದರೆ ಪಕ್ಷೇತರವಾಗಿ ನಿಲ್ತೀನಿ ಅಂತ ಒಂದಷ್ಟು ಹಠವನ್ನು ಹಿಡಿದು ಕೂತಿದ್ದಾರೆ ಇದಕ್ಕೆ ಜೆ ಡಿ ಎಸ್ ಕೂಡ ಯಾವುದೇ ರೀತಿ ಕಮ್ಮಿ ಇಲ್ಲ ಅಂತ ಜೆಡಿಎಸ್ ಕೂಡ ಯಾವುದೇ ಕಾರಣಕ್ಕೂ ಜೆಡಿಎಸ್ ಚಿಹ್ನೆ ಬಿಟ್ಟು ಬೇರೆ ಚಿಹ್ನೆ ಹೇಗೆ ಇಲ್ಲಿ ಟಿಕೆಟ್ ಕೊಡಲ್ಲ ಅನ್ನೋ ಒಂದು ನಿಲುವನ್ನು ವ್ಯಕ್ತಪಡಿಸಿರುವಂಥದ್ದು ಯಾಕೆಂದರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೂಡ ತಿಳಿಸಿದೆ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಅದು ಕುಮಾರಸ್ವಾಮಿ ಅವರ ಕೈಯಲ್ಲಿರುತ್ತೆ ಯಾಕಂದ್ರೆ ಅದು ಅವರ ಕ್ಷೇತ್ರ ಅವರ ರಾಜೀನಾಮೆಯಿಂದ ನಡೀತಾ ಇರುವಂತಹ ಈ ಉಪ ಚುನಾವಣೆಯಲ್ಲಿ ಅವರ ಒಂದು ಏನು ನಿರ್ಧಾರ ಏನಿದೆ ಅದರ ಮೇಲೆ ಚುನಾವಣೆ ನಡೀಬೇಕು ಅನ್ನೋದು ಕೂಡ ಬಿಜೆಪಿ ಹೈಕಮಾಂಡ್ ಕೂಡ ಹೇಳಿರುವಂಥದ್ದು ಹಾಗಾಗಿ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಬಿಜೆಪಿಯಿಂದ ಸಿಗುತ್ತಾ ಅನ್ನೋ ಒಂದಷ್ಟು ಡೌಟ್ ಕೂಡ ಶುರುವಾಗಿರುವಂಥದ್ದು ಯಾರೇ ನಿಂತರೂ ಕೂಡ ಜೆಡಿಎಸ್ನಿಂದನೇ ನಿಲ್ಲಬೇಕು ಅಂತ ಅವರು ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಇವತ್ತು ಮಂಡ್ಯದಲ್ಲಿ ಮಾತಾಡುವ ಸಮಯದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಅದನ್ನೇ ಹೇಳಿರುವಂಥದ್ದು ಯಾಕಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಕುಟುಂಬದ ಒಬ್ಬ ಸದಸ್ಯರನ್ನ ಕರ್ಕೊಂಡೋಗಿ ಪಿಯಿಂದ ನಿಲ್ಲಿಸಿದ್ರು ಅಲ್ಲಿ ನಮ್ಮ ಭಾಗದಲ್ಲಿ ಅಂದರೆ ಆ ಭಾಗದಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಇದ್ದರೂ ಕೂಡ ನಾವು ಪಿಯಿಂದ ನಿಲ್ಲಲಿಕ್ಕೆ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ವಿ ಅದೇ ರೀತಿ ಈ ಬಾರಿ ಔದಾರ್ಯ ಬಿಜೆಪಿಯವರು ತೋರಿಸಬೇಕು ಅಂತ ಹೇಳಿರುವಂತದ್ದು ಅಂದ್ರೆ ಈ ಮೂಲಕ ಸಿಪಿ ಯೋಗೇಶ್ವರ್ ಯಾಕೆ ಜೆಡಿಎಸ್ ಚಿಹ್ನೆಯಿಂದ ನಿಲ್ಲಬಾರದು ಅನ್ನೋ ಒಂದು ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಯಾಕಂದ್ರೆ ಈಗಾಗಲೇ ಸಿಪಿ ಯೋಗೇಶ್ವರ್ ಅವರು ಅಫಿಡವಿಟ್ ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಪಕ್ಷೇತರವಾಗಿ ಇನ್ನೊಂದು ಬಿಜೆಪಿಯಿಂದ ಅಫಿಡವಿಟ್ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗದಲ್ಲ ಇದೀಗ ಕುಮಾರಸ್ವಾಮಿ ಅವರು ಕೂಡ ಆಕ್ಟಿವ್ ಆಗಿ ಈ ವಿಚಾರವಾಗಿ ಇವತ್ತು ಸಭೆಯನ್ನ ನಡೆಸಿ ಅಂತಿಮ ನಿರ್ಧಾರವನ್ನು ಕೂಡ ಕೈಗೊಳ್ಳೋದಾಗಿ ಕೂಡ ತಿಳಿಸಿರುವಂತದ್ದು ಮಮತಾ ವಿನಯ್ ವಾಪಸ್ ಬಂದೆ